ಸರಿ ಮ್ಯಾಮ್ ಇನ್ನು ಅದಾದ ನಂತರ ಅದಕ್ಕಿಂತ ಮೊದಲು ಬಂದಿದೆ ಅನ್ಸುತ್ತೆ ಸ್ನೇಹ ಲೋಕ ಸಿನಿಮಾ ಎರಡನೇ ಸಿನಿಮಾ ಹೌದು ರಾಮ್ ಕುಮಾರ್ ಮಾಡಿದ ಅದರಲ್ಲಿ ಒಂದೇ ಉಸಿರಂತೆ ಹಾಡು ಹೌದು ಕೂಡ ಮರೆಯಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಹಿಸ್ಟ್ರಿನೇ ಕ್ರಿಯೇಟ್ ಕನ್ನಡ ಇಂಡಸ್ಟ್ರಿ ಅದರಲ್ಲೂ ಇವು ಹಾಕಿರೋ ಕಾಸ್ಟ್ಯೂಮ್ ಅಂತೂ ಟ್ರೆಂಡ್ ಆಗಿತ್ತು ಅವಾಗ ಹೇಳಿ ರಾಮ್ ಕುಮಾರ್ ಅವ್ರ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಗೇನ್ ಎಲ್ಲ ಒಂಥರ ಡೆಸ್ಟಿನಿ ಅಂತಾರಲ್ಲ ಆ ತರಾನೇ ಅಂತ ಅನ್ಸುತ್ತೆ ನನಗೆ ನನ್ನ ಒಂದೇ ಉಸಿರ ಹಾಡನ್ನ ಆಕ್ಚುಲಿ ಬಂದು ಹಬ್ಬ ಸಿನಿಮಾಗೆ ಮಾಡಿದ್ದು ಸಾಂಗ್ ಹಂಸಲೇಖ ಸರ್ ಅದಕ್ಕೆ ಮಾಡಿ ಅದರಲ್ಲೂ ರಾಮ್ ಕುಮಾರ್ ಅವರೇ ಅಭಿನಯಿಸಿದ್ರು ಬಟ್ ಕಾರಣಾಂತರಗಳಿಂದ ಅವರು ಅದ್ ಇಡೀ ಹಾಡನ್ನ ಒಂದೇ ಶಾರ್ಟಲ್ಲಿ ಮಾಡಬೇಕು ಅಂತ ಟ್ರೈ ಮಾಡಿ ಅದು ಟೆಕ್ನಿಕಲ್ ಆಗಿ ಬರಲಿಲ್ಲ ಅಂತ ಆ ಹಾಡ್ನ ಸಿನಿಮಾ ಇಂದ ಡಿಲೀಟ್ ಮಾಡ್ಬೇಕಾಗಿ ಬಂತಂತೆ ಸೊ ಅದೇ ಪ್ರೊಡ್ಯೂಸರ್ ಜಯಶ್ರೀದೇವಿ ದೇವಿ ಮೇಡಮ್ ಅವರು ಹಬ್ಬ ಆದ್ಮೇಲೆ ಸ್ನೇಹಲೋಕ ಮಾಡಿದ್ರು ಸೊ ಸೇಮ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ಸರ್ನೇ ಸೊ ಹಂಸಲೇಖ ಸರ್ ಆಲ್ರೆಡಿ ಇದೊಂದು ಹಾಡ್ ಇದೆಯಲ್ಲ ಅಮ್ಮ ಯೂಸ್ ಮಾಡೋಣ ಅಂತ ಹೇಳಿ ಅದ್ ಕಡೆಗೆ ನನಗೆ ರಾಮ್ ಕುಮಾರ್ ಅವ್ರಿಗೆ ಆ ಹಾಡು ಸಿಕ್ತು ಸೊ ಐ ಗೆಸ್ ಅದೇ ಡೆಸ್ಟಿನಿ ಅದು ಜನ ಆ ತರ ಇಷ್ಟ ಪಡ್ಬೇಕು ಅಂತ ನಮ್ಮ ಹಾಡೇನ್ ಬರ್ದಿತ್ತು ಅನ್ಸುತ್ತೆ ಬಹಳ ಕಷ್ಟಪಟ್ಟು ಶೂಟಿಂಗ್ ಮಾಡಿದ್ವಿ ಸಾಂಗ್ ಅದು ಎಲ್ಲ ಬಂದು ಊಟಿಂಗ್ ಮಾಡಿದ್ರು ಅಂಡ್ ಊಟಿನಲ್ಲಿ ಅಕ್ಟೋಬರ್ ಅಲ್ಲಿ ಶೂಟಿಂಗ್ ತುಂಬಾ ಚಳಿ ಆ ಹುಲ್ಲೆಲ್ಲ ಹಸಿ ಒದ್ದೆ ಒಂದು ಗಾಯ ಆಗ್ಬಿಟ್ಟಿತ್ತು ಸೊ ಅದು ನಮ್ಮ ಅಣ್ಣನ್ ಬೈಕ್ ಅಲ್ಲಿ ಕಾಲ್ ಸುಟ್ಕೊಂಡ್ಬಿಟ್ಟಿದೆ ಸೈಲೆನ್ಸರ್ ಅಲ್ಲಿ ಸೊ ಅಲ್ಲಿ ಶೂಟಿಂಗ್ ಹೋಗಿದ ತಕ್ಷಣ ಕಾಲ್ ಅದು ಫುಲ್ ಪಸ್ ಆಗಿ ಏಟ್ ಆಗಿ ಮೈ ಗಾಡ್ ಅಂಡ್ ಅಲ್ಲಿ ಹೋದ್ರೆ ಕೊರಿಯೋಗ್ರಫಿ ಬರೀ ಓಡದೆ ಇಡೀ ಹಾಡು ಓಡು 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 ಅಂತ ಮಾಸ್ಟ್ರು ನನ್ಗೆ ಕಾಲ್ ನೋವು ಅಂಡ್ ಅದರಲ್ಲಿ ಓಡ್ಬೇಕು ಅಮ್ಮ ಪಾಪ ಶ್ರೀ ರೋಲಿ ಅಲ್ಲೇ ಕುತ್ಕೊಂಡಿರೋರು ಪಾಪ ತುಂಬಾ ಕಷ್ಟ ಆ ಸಾಂಗ್ ಮಾಡಕ್ ಅಂಡ್ ಇನ್ನೊಂದು ಏನು ಅಂದ್ರೆ ಲೊಕೇಶನ್ ಹೋಗಿದ ತಕ್ಷಣ ಇವಾಗ ನಾವು ಹಾರ್ಡ್ ಶೂಟಿಂಗ್ ಮಾಡೋದು ನೀವು ನೋಡಿದ್ರೆ ನಿಶ ಒನ್ ಆರ್ ಟೂ ಲೈನ್ಸ್ ನಾವು ಸಿಂಕ್ ಮಾಡ್ತೀವಿ ಹೌದು ಏನೋ ಎಲ್ಲ ಶಾರ್ಟ್ ಶಾರ್ಟ್ ಆಗಿರುತ್ತೆ ಒನ್ ಲೈನ್ ಹಂಗೆ ಇಲ್ಲಿ ಹೋಗಿದ ತಕ್ಷಣ ನನ್ಗೆ ಇಷ್ಟು ಉದ್ದ ಸ್ಕ್ರಿಪ್ಟ್ ಕೊಟ್ರು ಮೇಡಮ್ ಲಿರಿಕ್ಸ್ ಕಲ್ತ್ಕೊಂಡ್ಬಿಡಿ ಅಂತ ಲಿರಿಕ್ಸ್ ಕಲ್ತ್ಕೊಂಡು ಓಕೆ ಎರಡೆರಡೇ ಲೈನ್ ಹೇಳ್ಕೊಡ್ತಿರಲ್ಲ ಮಾಸ್ಟರ್ ಅಂದ್ರೆ ಇಲ್ಲ ಇಲ್ಲ ಇದು ಫುಲ್ ಒನ್ ಶಾರ್ಟ್ ಮಾಡಿದೆ ನೋಡಿದ್ರೆ ಇಷ್ಟು ಉದ್ದ ಇದೆ ಗಡ 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 ಅಂತ ಟೇಪ್ ರೆಕಾರ್ಡ್ ಕೊಟ್ರು ಕೈಯಲ್ಲಿ ಕೇಳ್ಕೊಂಡು ಕಲ್ತ್ಕೊಂಡ್ಬಿಡಿ ಲಿರಿಕ್ಸ್ ನ ಅಂತ ಆಮೇಲೆ ಓಕೆ ಅಂದ್ಬಿಟ್ಟು ಫಸ್ಟ್ ಡೇ ಬರೀ ಬಿಗಿನಿಂಗ್ ಪಲ್ಲವಿ ಏನಿದೆ ಅದು ಮಾತ್ರ ಶೂಟಿಂಗ್ ಮಾಡಿದ್ವಿ ಹಾಡು ಹಾಡು ಅಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ಅದೆಲ್ಲ ಮಾಡ್ತೀವಿ ಅದು ಫಸ್ಟ್ ಪಲ್ಲವಿ ಮಾಡುವಾಗ ರಾಮ್ ನೀಟಾಗಿ ಹಾಡ್ತಾ ಇದ್ದಾರೆ ಯಾವಾಗ ಕಲ್ಸ್ಕೊಂಡ್ಬಿಟ್ರಪ್ಪ ನಾನಿನ್ನ ನನಗೆ ನನಗ್ ಕಲ್ತ್ಕೊಂಡೇ ಇಲ್ಲ ಇವ್ರು ಎಷ್ಟು ಆರಾಮಾಗಿ ಹಾಡ್ತಿದ್ದಾರೆ ಆಮೇಲೆ ಗೊತ್ತಾಯ್ತು ಹಬ್ಬಾಗ ಅವ್ರು ಆಲ್ರೆಡಿ ಸಾಂಗ್ ಶೂಟಿಂಗ್ ಮಾಡಿ ಅವ್ರು ಫುಲ್ ಅಭ್ಯಾಸ ಆಗ್ಬಿಡಿದೆ ಹಾಡು ಅವ್ರಿಗೆ ನನಗೆ ಹೊಸದು ಅಂತ ಇಡೀ ರಾತ್ರಿ ಎಲ್ಲ ಕೂತ್ಕೊಂಡು ಡೈಲಾಗ್ಸ್ ಅದು ಲಿರಿಕ್ಸ್ ಕಲ್ತ್ಕೊಂಡಿದ್ದೆ ಅಂಡ್ ಪಾಪ ಅಮ್ಮ ಜೊತೆನಲ್ಲಿ ಅವರು ನಿದ್ದೆ ಮಾಡಿದೆ ಜೊತೆಲೇ ಕೂತ್ಕೊಂಡು ಅವರು ಹೇಳ್ಕೊಟ್ಟು ಎಲ್ಲ ತುಂಬಾ ಕಷ್ಟಪಟ್ಟಿದ್ದಕ್ಕೂ ಆ ಹಾಡು ಇವತ್ಗೂ ಎಲ್ಲ ಕನ್ನಡಿಗರು ಬಹಳ ಇಷ್ಟ ಪಡೋದ್ರಿಂದ ಆ ಎಫರ್ಟ್ಸ್ ಎಲ್ಲ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ ರಾತ್ರಿ ಎಲ್ಲ ಅಷ್ಟು ಪ್ರಾಕ್ಟೀಸ್ ಮಾಡಿದಕ್ಕೆ ಇವಾಗ್ಲೂ ಕೂಡ ನೆನಪಲ್ಲಿ ಇರುತ್ತಲ್ಲ ಒಂದ್ ಲೈನ್ ಹಾಡಿ ಹಾಡಕ್ ಬರಲ್ಲ ಹಾಡಕ್ಕೆ ಖಂಡಿತ ಬರಲ್ಲ ಚಿತ್ರ ಅವರು ಮತ್ತೆ ರಾಜೇಶ್ ಕೃಷ್ಣನ್ ಎಷ್ಟು ಚೆನ್ನಾಗಿ ಹಾಡಿದರೆ ಲಿರಿಕ್ಸ್ ಒಂದೊಂದ್ಸ ಕೇಳ್ದಾಗ ಹಾಡು ಬರ್ತಾ ಇರತ್ತಲ್ಲ ನಿಶಾ ಅವಾಗ ನೆನಪ್ ಬರತ್ತೆ ಹಾ ಹೌದಲ್ವಾ ಅಂತ ಬಟ್ ಹಾಡಕ್ ತುಂಬಾ ಕಷ್ಟ ಡಿಫಿಕಲ್ಟ್ ಟು ಸಿಂಗ್